ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದಲ್ಲಿ ಶಿಶಿಲೇಶ್ವರ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಮನೆ ಶಾಸಕರಾದ ಹರೀಶ್ ಮಂಜರವರು ಭೇಟಿ ಕೊಟ್ಟಿದ್ದೆವು। ಶಿಶಿಲೇಶ್ವರ ದೇವಸ್ಥಾನದ ಬಳಿ ಇರುವಂತ ಕಪಿಲಾ ನದಿಯಲ್ಲಿ ಮೀನಿನ ದೇವರ ಮೀನು ಸಂರಕ್ಷಣೆ ಅಂತ ಹೇಳಿ ನಾವು ಏನು ಕರೀತೇವೆ ದೇವರ ಮೀನು ಸಂರಕ್ಷಣೆ ಅಂತ ಹೇಳಿ ನಾವು ಏನು ಕರೀತೇವೆ ಈ ಶಿಶಿಲೇಶ್ವರ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿರುವ ಅಂದ್ರೆ ಅಕ್ಕಪಕ್ಕದಲ್ಲಿರುವ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದ್ರೆ ಒಟ್ಟು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೀನುಗಾರಿಕೆಯನ್ನು ನಿಷೇಧ ಮಾಡಿ ಅಧಿಕೃತವನ ಆದೇಶವನ್ನು ಹೊರಡಿಸಲಾಗಿದೆ। ಈ ಮೀನು ಸಂರಕ್ಷಣಾ ವ್ಯವಸ್ಥೆಗೋಸ್ಕರ ಈ ಧಾರ್ಮಿಕ ಭಾವನೆಯನ್ನು ಹೊಂದಿರುವಂತ ಮೀನನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಅಧಿಕೃತವಾದಂತ ಫಲಕವನ್ನು ಇವತ್ತು ನಾವಿಬ್ಬರು ಒಟ್ಟು ಉದ್ಘಾಟನೆ ಮಾಡಿದ್ದೇವೆ। ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂತ ಮೀನುಗಳ ಸಂರಕ್ಷಣೆ ಮಾಡಬೇಕು ಅನ್ನೋದು ಸರ್ಕಾರದ ಯೋಜನೆಯಾಗಿದೆ। ಇದಕ್ಕೆ ಬೇಕಾದಂತ ಮೂಲ ಸೌಕರ್ಯಗಳು ಬೇಕು, ವೀಕ್ಷಣಾ ಮೀನುಗಳನ್ನು ನೋಡಲಿಕ್ಕೆ ಜನರಿಗೆ ವೀಕ್ಷಣಾ ಗ್ಯಾಲರಿ ಬೇಕು ಮತ್ತು ಪಕ್ಕದಲ್ಲಿರುವಂತ ವೆಂಟೆ ಡ್ಯಾಮ್ ಅಲ್ಲಿ ಹೂಳು ತುಂಬಿದೆ ಅದನ್ನು ತೆಗೆಯಬೇಕು। ಪ್ರವಾಸೋದ್ಯಮದ ಮೂಲಕ ವಸತಿ ಗೃಹಗಳ ನಿರ್ಮಾಣ ಆಗಬೇಕು ಅನ್ನೋದೆಲ್ಲ ಶಾಸಕರು ಮತ್ತು ಸಾರ್ವಜನಿಕರು ಬೇಡಿ ಕೊಟ್ಟಿದ್ದಾರೆ। ಇನ್ನು ತಿಂಗಳಲ್ಲಿ ಅದರ ಬಗ್ಗೆ ಒಂದು ಸಭೆ ಕರೆದು ಅಧಿಕಾರಿಗಳ ಸಭೆ ಕರೆದು ಇದಕ್ಕೆ ಏನೇನು ಯೋಜನೆ ಮಾಡಬಹುದು ಅನ್ನುವಂತ ಒಂದು ಯೋಜನೆಯನ್ನು ರೂಪಿಸಿ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಬೇಕಾದಂತ ಯೋಜನೆಯನ್ನು ಮಾಡುತ್ತೇವೆ। ಇನ್ನುಳಿದಿರುವಂತದ್ದು ನಮ್ಮ ಸಪ್ತಪದಿ ಬಗ್ಗೆ ಉಲ್ಲೇಖಿಸಬಹುದಂತ ವಿಚಾರ ಅಂತ ಹೇಳಿದ್ರೆ ಸುಮಾರು ಸಾವಿರಾರು ಅರ್ಜಿಗಳು ನಮ್ಮ ಸಪ್ತಪದಿ ಯೋಜನೆಗೆ ಬಂದಿತ್ತು। ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲವೂ ಸ್ಥಗಿತ ಆಗಿದೆ। ಮತ್ತೆ ಸಾರ್ವಜನಿಕರ ಮತ್ತು ಉಳಿದಿರುವಂತ ಅರ್ಜಿಗಳು ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಈ ನವೆಂಬರ್ ಅಂತ್ಯ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಪ್ತಪದಿ ಯೋಜನೆಯಲ್ಲಿ ಉಳಿದಿರುವಂತ ಅಂದ್ರೆ ವಿವಾಹ ಆಗದೆ ಇರುವಂತ ಯಾವ ಅರ್ಜಿಗಳಿದೆ ಅದನ್ನು ವಿಲೇವಾರಿ ಮಾಡಿ ಅವರಿಗೆ ವಿವಾಹ ಮಾಡುವಂತ ಕೆಲಸಗಳನ್ನು ಕೈಗೆತ್ತಿಕೊಳ್ಳುತ್ತೇವೆ।